ಹಲೋ ಮ್ಯಾಟ್ರಿಗ್ ಬಂದ್ರೆ ಸರಿ, ನಮಸ್ಕಾರ, ಕಾಲ್ ಮುರಿದಾಕ್ಬಿಡ್ತೀನಿ. ಸರಿ ಸರಿ ಗುರುಗಳ, ಮ್ಯಾಟ್ರಿಗ್ ಇಷ್ಟೇ, ನಿಮ್ಮಪ್ಪ ಮ್ಯಾಟ್ರಿಗ್ ಇಷ್ಟೇ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಲ್ಲಿ ನಾನು ಬಂದಿದ್ದೆ, ಆದ್ರೆ ಬಂದು ಆ ಘಟನೆ FIR ಕೈ ಬಂದ್ಮೇಲೆ ನಾನು ಹೋಗ್ಬಿಟ್ಟೆ. ಆದ್ರೆ ಅದರ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡೋದು, ಮತ್ತೆ ಒಂದು ನಿಮ್ಮಿಂದ ಒಂದು ಮಿಸ್ಟೇಕ್ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಏನ್ ಹೇಳ, ನೀವು ಇವಾಗ ಪೋಸ್ಟ್ ಹಾಕ್ತಿದ್ದೀರಾ 11 ನಿಮಿಷದ ಕೆಳಗಡೆ, ಆ ಪೋಸ್ಟ್ ಅಲ್ಲಿ ಅವರ ಶಾಪವೇ ನಿಮಗೆ ಇದಾಗುತ್ತೆ ಅಂತ ಹಾಕ್ತಿದ್ದೀರಾ, ಅದ್ರ ಶಾಪ ಅನ್ನೋದ್ರ ಬದಲು ಶ್ರಾಪ ಅಂತ ಹಾಕ್ತಿದ್ದೀರಾ. ಇಲ್ಲ ಇಲ್ಲ, ಅದೊಂದು ಶಾಪನೇ, ಅದು ವರ್ಡ್ ಒರಿಜಿನಲ್ ವರ್ಡ್ ಶಾಪ, ಅದೇ ಜನರ ಬಾಯಲ್ಲಿ ಶಾಪ ಆಗಿದೆ. ಆದ್ರೆ ಆಹಾರ ಹತ್ರ ಅವ್ರೆ ಒಂದು ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ದಯವಿಟ್ಟು ಇದನ್ನ ನೀವು ರೆಕಾರ್ಡ್ ಮಾಡಿ ಹಾಕಿದ್ರು ನನ್ಗೆ ಬೇಜಾರಿಲ್ಲ. ಆದ್ರೆ ಅವತ್ತು ಯಾರ್ಯಾರು ಆ ಒಬ್ಬ ನಟನ್ನ ವಹಿಸ್ಕೊಂಡು ಬಂದಿದ್ರು ಅವರೆಲ್ಲರೂ ಕೂಡ, ಅವರೆಲ್ಲರಿಗೂ ಸೇರಿಸಿ ನಾನು ಹೇಳ್ತಾ ಇರೋ ಮಾತೇನು ಅಂತಂದ್ರೆ, ಫಸ್ಟ್ ಅವರ ತಂದೆ ತಾಯಿ ಪರವಾಗಿ ಅಥವಾ ಅವರ ತಂದೆ ತಾಯಿಗೆ ಒಂದು ಹೊತ್ತು ಊಟನ ಹಾಕಿ, ಅಥವಾ ಅವ್ರ ತಂದೆ ತಾಯಿ ಜೊತೆಲಿ ಅವ್ರು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ, ಅಥವಾ ಅವ್ರ ತಂದೆ ತಾಯಿಗೆ ಏನಾದ್ರು ಒಂದು ಅನುಕೂಲ ಮಾಡಿಕೊಟ್ರು ಅಂತವ್ರು ಯಾರು ಬಂದಿಲ್ಲ ಅಲ್ಲಿ. ಯಾಕಂದ್ರೆ ಮೊದಲನೇ ಗುರುವಾಗಿ ತಂದೆ ತಾಯಿಯನ್ನ ಪೂಜಿಸೋನು ಮತ್ತೆ ಇನ್ಯಾರನ್ನು ಕೂಡ ತನ್ನ ಜೀವನದಲ್ಲಿ ಹೀರೋ ಆಗಿ ಯಾರನ್ನೂ ತಗೊಳಲ್ಲ. ಏಯ್, ಅದನ್ನೇ ಹೇಳ್ಕೊಂಡ್ ಬಂದಿಯಾನ ಅವ್ರ ಹತ್ರ, ಇವರೆಲ್ಲ ಹೇಳೋರಿಲ್ಲ ಬಿಡು, ನಮ್ ದೇಶನ ಸ್ವಚ್ಛ ಮಾಡೋಣ. ಹೌದು 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 ಗುರುಗಳ, ನಂದೊಂದು ಪ್ರಾಬ್ಲಮ್ ಇದೆ, ಅದು ನೀವು ನಿಮ್ಮಪ್ಪ ಗುರು, ನೀನ್ ಹೇಳಿದ್ಯಾ ಇದರಲ್ಲಿ ಇದನ್ನ ಹಾಕು ಅಂತ, ಅದ್ರಲ್ಲಿ ಪರ್ಸನಲ್ ಪ್ರಾಬ್ಲಮ್ ಹೇಳಿದ್ರೆ ಅದ್ ನಿನ್ಗೆ ಚೆನ್ನಾಗಿರಲ್ಲ. ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ. ಏನ್ ಬೇಕು ಹೇಳು. ಅದೇ ನಾನು ಎಷ್ಟು ದುಡಿದ್ರು ನಾನು ಇವತ್ತು ಮುಂದಕ್ಕೆ ಹೋಗಕ್ಕೆ ಅಥವಾ ನನ್ನ ಒಂದು ಸಂಸಾರಕ್ಕೆ ಏನೇ ಯಾವ್ದೇ ರೀತಿಲೂ ಉಳಿತಾಯ ಆಗ್ತಾ ಇಲ್ಲ, ಮತ್ತೆ ಮುಂದೆ ಹೋಗಕ್ಕೂ ಆಗ್ತಾ ಇಲ್ಲ, ಮತ್ತೆ ನಾನು ಯಾವ್ದೇ ರೀತಿ ಸಾಲನೂ ಮಾಡಿಲ್ಲ. ನಾನು ಆದ್ರೆ ನೆಮ್ಮದಿ ಆಗಿದ್ದೀನಿ, ಅದೇ ಅಷ್ಟೇ ಸಾಕು, ಸುಖವಾಗಿರಿ. ಅವ್ರ ಹತ್ರ ಹಂಗೆ ಇದನ್ನು, ಏಯ್ ನದಿ ನೆಮ್ಮದಿ ಆಗಿರುತ್ತೆ, ಬಂದದ್ದು ಮುಗಿಯೋದಿಲ್ಲ. ಸಮುದ್ರಕ್ಕೆ ನೆಮ್ಮದಿ ಇಲ್ಲದೆ ಅಲೆಗಳು ಹೊಡಿತಾ ಇರುತ್ತೆ, ಯಾಕಂದ್ರೆ ಬಂದದ್ದು ಹೆಚ್ಚಾಗಿರುತ್ತೆ. ಇಡಪ್ಪ ಫೋನ್. ಹೌದು.